ಸುದ್ದಿಗಳು ಬರ್ತಾ ಇತ್ತು, ಇಲ್ಲೆಲ್ಲ ಈ ರೀತಿ ಅವ್ಯವಹಾರ ನಡೀತಾ ಇದೆ, ರೆಂಟ್ ಕೊಡ್ತಾ ಇಲ್ಲ, ಯಾರು ಒಂದು ರೀತಿ ದಬ್ಬಾಳಿಕೆ ಮಾಡೋದು, ಈ ಥರ ಎಲ್ಲ ಭಾಳ ಇದು ನಡೀತಾ ಇದೆ ಇಲ್ಲಿ ಅಂತ ಕೇಳಿದ್ಮೇಲೆ ನಾನು ಇಲ್ಲಿಗೆ ಈ ವಿಸಿಟ್ ಹಾಕೋಗಿತ್ತು. ಅದಕ್ಕೋಸ್ಕರನೇ ಇವತ್ತು ನಾನೇ ಕಣ್ಣಾರೆ ನೋಡಿದ್ದೇನೆ ಇಲ್ಲಿ ಪರಿಸ್ಥಿತಿಯನ್ನು, ಇದನ್ನು ಬದಲಾಯಿಸೋದಕ್ಕೆ ಸರಿಪಡಿಸೋದಕ್ಕೆ ಕ್ರಮ ತಗೋದು. ಈಗ ಟೈಮ್ ಕೊಡಬೇಕಲ್ಲ, ಈಗ ಅವರಿಗೆಲ್ಲ ಮಾಹಿತಿ ತಗೊಂಡು ನಾವು ಪ್ರಶ್ನೆ ಟೇಬಲ್ ಕೂತ್ಕೊಂಡು ಕೆಲವು ತೀರ್ಮಾನಗಳು ಮಾಡ್ತೇವೆ, ಮೇಯರು ಮತ್ತೆ ಉಪಮೇಯರು ಕಮಿಷನರು, ಆಮೇಲೆ ಸಾಧ್ಯ ಆದರೆ ಕೌನ್ಸಿಲ್ಗೂ ಕೂಡ ಹೋಗ್ತೇವೆ. ಕೌನ್ಸಿಲ್ಗೂ ಕೂಡ ಸಬ್ಜೆಕ್ಟನ್ನು ತಗೊಂಡು ಏನು ಮಾಡಬೇಕು ಅನ್ನೋದನ್ನ ಅವರಿಂದ ಸಲಹೆ ಸೂಚನೆಗಳು ತಗೊಂಡು ನಂತರ ಸರ್ಕಾರದ ಹಂತದಲ್ಲಿ.